ಅಪ್ಸೆಟ್ ಇಟ್ಟಿರೋದ್ರಿಂದ ಸಾರ್ವಜನಿಕರ ವೆಹಿಕಲ್ಗೆ ತೊಂದರೆ ಆಗತ್ತೆ, ಮತ್ತು ಅಲ್ಲಿ ಸರಿಯಾಗಿ ಆ ಶೆಡ್ಡನ್ನು ಓಪನ್ ಮಾಡದೆ ಇರೋದ್ರಿಂದ ಅಲ್ಲಿ ಮಲಮೂತ್ರ ವಿಸರ್ಜನೆ ಜಾಗ ಆಗಿ ಅದು ಪರಿವರ್ತನೆ ಆಗಿದೆ. ಮತ್ತು ಸಾರ್ವಜನಿಕರಿಗೆ ವೆಹಿಕಲ್ಗಳಿಗೆ ಇಡೋಕ್ಕಾಗಲಿ ಅಥವಾ ಅಧಿಕಾರಿಗಳು ಬಂದರೆ ಆ ಗೇಟ್ನಾಗ ಅಷ್ಟು ಬರೋದಕ್ಕೂ ಕೂಡ ತೊಂದರೆ ಆಗುತ್ತೆ. ಅದಕ್ಕೆ ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆಯನ್ನು ಗಮನಿಸಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಹಸೀಲ್ದಾರ್ ಅವರು ಆ ಶೆಡ್ಡನ್ನು ಇಟ್ಟ ವ್ಯಕ್ತಿಗೆ ಸುಮಾರು 4-5 ಸಾರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಶೆಡ್ ತೆರವುಗೊಳಿಸಪ್ಪ, ಅಲ್ಲಿ ಸಾರ್ವಜನಿಕರಿಗೆ ಮತ್ತು ಮೇಲಾಧಿಕಾರಿಗಳಿಗೆ ಆಗ್ತಕ್ಕಂಥ ತೊಂದರೆ ನಿವಾರಣೆ ಆಗಲಿ ಅಂತೇಳಿ ಅವರಿಗೆ ತಿಳುವಳಿಕೆ ಹೇಳಿದರೂ ಕೂಡ ಅವರು ಶೆಡ್ಡನ್ನು ತೆರೆದಿಲ್ಲ. ಮತ್ತು ಮೇಲಾಗಿ ಆ ಶೆಡ್ ಈ ಥರ ಅವೈಜ್ಞಾನಿಕವಾಗಿ ಇರೋದರಿಂದ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದರಿಂದ ಆ ಜಾಗನ ಕೂಡಲೇ ತೆರವುಗೊಳಿಸಿ ಅಲ್ಲಿ ಮಲಮೂತ್ರಿಯನ್ನು ಮಾಡ್ತಾ ಇರತಕ್ಕಂಥ ಒಂದು ಸ್ಥಳ ಆಗಿ ಪರಿವರ್ತನೆ ಆಗಿದೆ. ಸರ್, ಈ ಕುರಿತಂತೆ ಏನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈ ಹಿಂದೆ ಏನಾದರೂ ಮಾಹಿತಿ ನೀಡಿದ್ರೆ ಅಂತ ಇದ್ರ ಬಗ್ಗೆ ಅಧ್ಯಕ್ಷರು ಮಾಹಿತಿ ಕೊಟ್ಟಿದ್ದಾರಂತೆ. ಮಾಹಿತಿ ಕೊಟ್ಟಿದ್ದಾರೆ, ಮತ್ತು ತಾಲೂಕಾ ದಂಡಾಧಿಕಾರಿಗಳು ಕೂಡ ಮತ್ತು ಶಾಸಕರು ಕೂಡ ಮನೆ ತಹಸೀಲ್ದಾರ್ ಅವರಿಗೆ ಸೂಚನೆ ಮಾಡಿದ್ದಾರೆ. ಆ ಶೆಡ್ಡನ್ನು ಅದಕ್ಕೆ ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆಯನ್ನು ನಿವಾರಣೆಗಾಗಿ ಆ ಜಾಗ ಮಲಮೂತ್ರ ವಿಸರ್ಜನೆ ಜಾಗಿಯಾಗಿ ಪರಿವರ್ತನೆ ಆಗಿದೆ. ಅಲ್ಲಿ ಓಡಾಡೋರಿಗೆ ಮೂರು ಹಿಡ್ಕೊಂಡು ಓಡಾಡ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವವಾಗಿದೆ. ಅದಕ್ಕೆ ಸರ್, ಈಗ ತಾವೇನು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಆ ಸೆಡ್ಡನ್ನು ತೆರವುಗೊಳಿಸ್ರಿ ಅಂತಕ್ಕಂಥ ಒಂದು ವಿಚಾರವನ್ನು ತಾಲೂಕಾ ದಂಡಾಧಿಕಾರಿಗಳಿಗೆ ತಾವೊಂದು ಮನವಿಯನ್ನು ಕೊಡ್ತಾ ಇದ್ದೀರಿ, ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ತಮ್ಮ ಸಂಘಟನೆಯಿಂದ ಈ ಹಿಂದೆ ಈ ವಿಚಾರವಾಗಿ ಏನಾದರೂ ಕೊಟ್ಟಿದ್ದರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ? ನಾವು ತಾಲೂಕಾ ದಂಡಾಧಿಕಾರಿಗಳಾದಂಥ ಮಾನ್ಯ ಶ್ರೀ ಶಂಕರ್ ಬಾರ್ಕಿ ಅವರಿಗೆ ಒಂದು ಮನವಿಯನ್ನು ಈಗಾಗಲೇ 3-4 ಹಿಂಭಾಗನ ಕೊಟ್ಟಿದ್ವಿ. ಆ ಮನವಿಯನ್ನು ಕೊಟ್ಟಾಗ ಅವರು ಅದನ್ನು ಲಗತ್ತಿಟ್ಟು ಮೊನ್ನೆ ಪೌರಾಯುಕ್ತ ನಗರಸಭೆ ರಾಣೇಮಂಡ್ರಿಯವರಿಗೆ ಈ ಸೆಡ್ಡನ್ನು ತೆರವುಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಆ ಸಂದರ್ಭದಲ್ಲಿ ಕೂಡ ಹೇಳಿದರು. ನಮ್ಮಿದ್ರಿಗೆ ದೂರವಾಣಿ ಮೂಲಕವೂ ಕೂಡ ಹೇಳಿದರು, ತೆರವುಗೊಳಿಸ್ಬೇಕು, ಯಾವುದೇ ಕಾರಣಕ್ಕೆ ಇಲ್ಲಿ ಇರೋಂಗಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ, ವಾಹನ ನಿಲುಗಡೆ ತೊಂದರೆ ಆಗ್ತಕ್ಕಂಥ ಮಾತನ್ನು ಹೇಳಿದರು. ಹೇಳಿದರೂ ಕೂಡ ಅವರನ್ನು ಪರಿಗಣಿಸದೆ ಅವರು ಮೊನ್ನೆ ಮತ್ತೆ ಅದನ್ನು ಸೆಡ್ಡನ್ನು ಪಡಿಸಿ ರೆಡಿ ಮಾಡೋಕ್ಕಿಲ್ಲ. ರೆಡಿ ಮಾಡುವ ಸಂದರ್ಭದಲ್ಲಿ ಮತ್ತೆ ನಾವು ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ತಂದ್ವಿ. ತಂದಾಗ ಅವರು ನಿನ್ನೆ ನಾನೇ 17-8-2022 ಒಂದು ಪತ್ರ ಮತ್ತು ಕೊಟ್ಟರು, ಇನ್ನು 3 ದಿನದ ಒಳಗಾಗಿ ಈ ಸೆಟ್ಟನ್ನು ತೆರವುಗೊಳಿಸ್ಬೇಕು, ತೆರವುಗೊಳಿಸಿದ್ರೆ ಮುಂದೆ ಅದಕ್ಕೆ ನೀವೇ ಹೊಣೆಗಾರ ಅಂತಕ್ಕಂಥ ಮಾತನ್ನು ಫೋನಲ್ಲಿ ಮಾತಾಡಿದ್ರು, ಅದು ಪತ್ರ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಈ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇತ್ತು. ನಗರಸಭೆಯಿಂದ ಸುಲಭ ಶೌಚಾಲಯ ಮೂತ್ರಾಲಯ ಮಾಡಲಿಕ್ಕೆ 14.5 ಲಕ್ಷ ರೂಪಾಯಿ ಸಂಚನೆ ಆಗಿದೆ, ಮತ್ತು ಈ ಭಾಗದ ನಗರಸಭೆ ಮನವಿಯನ್ನು ಸ್ವೀಕಾರ ಮಾಡಿದಿರಿ, ಮುಂದೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತೀರಿ?